ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಅಥಣಿ ಪಟ್ಟಣದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸುವ ಹಾಗೂ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು RTO ಆಫೀಸ್ ಮಂಜೂರಾತಿ ಕುರಿತು DCM ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಅರ್ಪಿಸಿದ ಕಿಸಾನ್ ಸಂಘದ ಪದಾಧಿಕಾರಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಒಂದು ದೊಡ್ಡ ತಾಲೂಕಾಗಿದೆ. ಅಥಣಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬಿನ ಸಮಯದಲ್ಲಿ ಅಥಣಿ ಪಟ್ಟಣದಲ್ಲಿ ಕಬ್ಬಿನ ಲಾರಿಗಳು ಹಾಗೂ ಟ್ರ್ಯಾಕ್ಟರ್ ಹೋಗುವುದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ಮತ್ತು ಪಟ್ಟಣದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತಿದೆ. ಅಂದರೆ ಅದೇ ರೀತಿ ರಸ್ತೆಗಳಲ್ಲಿ ಬಹಳ ಗಂಭೀರ ಸಮಸ್ಯೆ ಆಗಿದೆ. ಆದ್ದರಿಂದ ತಾವುಗಳು ದಯವಿಟ್ಟು ಅಥಣಿಯ ಪ್ರಮುಖ ಸರ್ಕಲ್ಗಳಾದ ಅಂಬೇಡ್ಕರ್ ಸರ್ಕಲ್, ಶಿವಯೋಗಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಮತ್ತು ಶಿವಾಜಿ ಸರ್ಕಲ್ನಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಅಥಣಿಯ ಪಟ್ಟಣದ ರಾಜ್ಯ ಹೆದ್ದಾರಿ ಹಾಗೂ ಇತರ ವೃತ್ತಗಳಲ್ಲಿ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿ ಬೇಕಾಬಿಟ್ಟಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದರಿಂದ ಬೇರೆ ವಾಹನಗಳಿಗೆ ತುಂಬ ತೊಂದರೆ ಆಗುತ್ತಿದೆ. ಪಟ್ಟಣದಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಸಂಪೂರ್ಣ ಆಗುತ್ತಿಲ್ಲ. ಆದ್ದರಿಂದ ತಾವುಗಳು ಒಂದು ಸಂಚಾರಿ ಪೊಲೀಸ್ ಠಾಣೆ ಮಂಜೂರು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಾಹನಗಳ ನೋಂದಣಿಗಾಗಿ RTO ಕಚೇರಿ ಚಿಕ್ಕೋಡಿಗೆ ಹೋಗಿ ಬರಲು ಬಹಳ ತೊಂದರೆ ಆಗುತ್ತಿದೆ. ಆದ್ದರಿಂದ ತಾವು ಅಥಣಿಯಲ್ಲಿ RTO ಕಚೇರಿಯನ್ನು ಆದಷ್ಟು ಬೇಗನೆ ಮಂಜೂರಾತಿಗೊಳಿಸಬೇಕೆಂದು ಭಾರತೀಯ ಕಿಸಾನ್ ಸಂಘ ಹಾಗೂ ಅಥಣಿ ತಾಲೂಕಿನ ನಾಗರಿಕರ ಪರವಾಗಿ ಅಶೋಕ್ ದಾನಗೌಡರು ಅಧ್ಯಕ್ಷರು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಅಥಣಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ದಾನಗೌಡರು, ಕಾರ್ಯದರ್ಶಿ ಬರಮೂಸ್ ನಾಯಕ, ಮಾರುತಿ ಮೋಹಿತ್, ಪ್ರಸಾದ್ ದೋಡ್ಕರ್, ತಿಮ್ಮಯ್ಯ ಪೂಜಾರಿ, ಬಸವರಾಜ್ ಕೇಮಲಾಪುರ, ರವಿ ಭಟ್, ಸಿದ್ದಾರೂಢ ಮಠಪತಿ, ಪುಟ್ಟು ಹಿರೇಮಠ್, ಕಲ್ಲಪ್ಪ ಆರುಗೇರಿ, ಜೈಪಾಲ್, ಪಾಲ್ಭಾವಿ, ವಿಘ್ನೇಶ್ ಬಡಿಗೇರ್ ಇತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ದೊಡ್ಡಿಂಗಪ್ಪಗಳು, ಸಾಚಿ ಟಿವಿ ಅಥಣಿ. ಮುಂದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಚಿ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಚಿ ಟಿವಿ. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಅಥಣಿ ಪಟ್ಟಣದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸುವ ಹಾಗೂ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು RTO ಆಫೀಸ್ ಮಂಜೂರಾತಿ ಕುರಿತು DCM ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಅರ್ಪಿಸಿದ ಕಿಸಾನ್ ಸಂಘದ ಪದಾಧಿಕಾರಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಒಂದು ದೊಡ್ಡ ತಾಲೂಕಾಗಿದೆ. ಆ ಒಂದು ಕಾರಣದಿಂದ ಅಥಣಿ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು RTO ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆಯ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನಾನು ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗೌಡರು, ಭಾರತೀಯ ಕಿಸಾನ್ ಸಂಘ ಅಥಣಿ. ಬೆಳೆಯುತ್ತದೆ ಆ ಒಂದು ಕಾರಣದಿಂದ ಅಥಣಿ ಪಟ್ಟಣದಲ್ಲಿ
ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು ಆರ್ ಟಿ ಓ ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನನ್ನ ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗಳು, ಭಾರತೀಯ ಕಿಸಾನ್ ಸಂಘ, ಅಥಣಿ ಬೆಳೆಯುತ್ತದೆ. ಆ ಒಂದು ಕಾರಣದಿಂದ ಅಥಣಿ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು ಆರ್ ಟಿ ಓ ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನನ್ನ ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗಳು, ಭಾರತೀಯ ಕಿಸಾನ್ ಸಂಘ, ಅಥಣಿ. ನಮಸ್ಕಾರ, ಸಾಕ್ಷಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಅಥಣಿ ಪಟ್ಟಣದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸುವ ಹಾಗೂ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಆರ್ಟಿಒ ಆಫೀಸ್ ಮಂಜೂರಾತಿ ಕುರಿತು ಡಿಸಿಎಂ ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಅರ್ಪಿಸಿದ ಕಿಸಾನ್ ಸಂಘದ ಪದಾಧಿಕಾರಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಒಂದು ದೊಡ್ಡ ತಾಲೂಕಾಗಿದೆ. ಅಥಣಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬಿನ ಸಮಯದಲ್ಲಿ ಅಥಣಿ ಪಟ್ಟಣದಲ್ಲಿ ಕಬ್ಬಿನ ಲಾರಿಗಳು ಹಾಗೂ ಟ್ರ್ಯಾಕ್ಟರ್ ಹೋಗುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಮತ್ತು ಪಟ್ಟಣದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತಿದೆ. ಅಂದರೆ ಅದೇ ರೀತಿ ರಸ್ತೆಗಳಲ್ಲಿ ಬಹಳ ಗಂಭೀರ ಸಮಸ್ಯೆ ಆಗಿದೆ. ಆದ್ದರಿಂದ ತಾವುಗಳು ದಯವಿಟ್ಟು ಅಥಣಿಯ ಪ್ರಮುಖ ಸರ್ಕಲ್ಗಳಾದ ಅಂಬೇಡ್ಕರ್ ಸರ್ಕಲ್, ಶಿವಯೋಗಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಮತ್ತು ಶಿವಾಜಿ ಸರ್ಕಲ್ನಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಅಥಣಿಯ ಪಟ್ಟಣದ ರಾಜ್ಯ ಹೆದ್ದಾರಿ ಹಾಗೂ ಇತರ ವೃತ್ತಗಳಲ್ಲಿ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿ ಬೇಕಾಬಿಟ್ಟಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದರಿಂದ ಬೇರೆ ವಾಹನಗಳಿಗೆ ತುಂಬ ತೊಂದರೆಯಾಗುತ್ತಿದೆ. ಪಟ್ಟಣದಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಸಂಪೂರ್ಣ ಆಗುತ್ತಿಲ್ಲ. ಆದ್ದರಿಂದ ತಾವುಗಳು ಒಂದು ಸಂಚಾರಿ ಪೊಲೀಸ್ ಠಾಣೆ ಮಂಜೂರು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಾಹನಗಳ ನೋಂದಣಿಗಾಗಿ ಆರ್ಟಿಒ ಕಚೇರಿ ಚಿಕ್ಕೋಡಿಗೆ ಹೋಗಿ ಬರಲು ಬಹಳ ತೊಂದರೆ ಆಗುತ್ತಿದೆ. ಆದ್ದರಿಂದ ತಾವು ಅಥಣಿಯಲ್ಲಿ ಆರ್ಟಿಒ ಕಚೇರಿಯನ್ನು ಆದಷ್ಟು ಬೇಗನೆ ಮಂಜೂರಾತಿಗೊಳಿಸಬೇಕೆಂದು ಭಾರತೀಯ ಕಿಸಾನ್ ಸಂಘ ಹಾಗೂ ಅಥಣಿ ತಾಲೂಕಿನ ನಾಗರಿಕರ ಪರವಾಗಿ ಅಶೋಕ್ ದಾನಗೌಡರು ಅಧ್ಯಕ್ಷರು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಅಥಣಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ದಾನಗೌಡರು, ಕಾರ್ಯದರ್ಶಿ ಬರಮೂಸ್ ನಾಯಕ, ಮಾರುತಿ ಮೋಹಿತ್, ಪ್ರಸಾದ್ ದೋಡ್ಕರ್, ತಿಮ್ಮಯ್ಯ ಪೂಜಾರಿ, ಬಸವರಾಜ್ ಕೇಮಲಾಪುರ, ರವಿ ಭಟ್, ಸಿದ್ದಾರೂಢ ಮಠಪತಿ, ಪುಟ್ಟು ಹಿರೇಮಠ್, ಕಲ್ಲಪ್ಪ ಆರುಗೇರಿ, ಜೈಪಾಲ್, ಪಾಲ್ಭಾವಿ, ವಿಘ್ನೇಶ್ ಬಡಿಗೇರ್ ಇತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ರಾಮಣ್ಣ ದೊಡ್ಡಿಂಗಪ್ಪಗಳು, ಸಾಕ್ಷಿ ಟಿವಿ, ಅಥಣಿ. ಮುಂದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಸಾಕ್ಷಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ www.sachitv.com ಲಾಗಿನ್ ಆಗಿ. ಧನ್ಯವಾದಗಳು. ಸಾಕ್ಷಿ ಟಿವಿ. ನಮಸ್ಕಾರ, ಸಾಕ್ಷಿ ಟಿವಿಗೆ ಸ್ವಾಗತ. ಅಥಣಿ ವರದಿ. ಅಥಣಿ ಪಟ್ಟಣದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟುಗಳನ್ನು ಕೂಡಿಸುವ ಹಾಗೂ ಟ್ರಾಫಿಕ್ ಪೊಲೀಸ್ ಠಾಣೆ ಮತ್ತು ಆರ್ಟಿಒ ಆಫೀಸ್ ಮಂಜೂರಾತಿ ಕುರಿತು ಡಿಸಿಎಂ ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಅರ್ಪಿಸಿದ ಕಿಸಾನ್ ಸಂಘದ ಪದಾಧಿಕಾರಿಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಒಂದು ದೊಡ್ಡ ತಾಲೂಕಾಗಿದೆ. ಬೆಳೆಯುತ್ತದೆ. ಆ ಒಂದು ಕಾರಣದಿಂದ ಅಥಣಿ
ಅಥಣಿ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು ಆರ್ ಟಿಒ ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆಯ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನನ್ನ ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗಳು, ಭಾರತೀಯ ಕಿಸಾನ್ ಸಂಘ, ಅಥಣಿ ಬೆಳೆಯುತ್ತದೆ. ಆ ಒಂದು ಕಾರಣದಿಂದ ಅಥಣಿ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು ಆರ್ ಟಿಒ ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆಯ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನನ್ನ ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗಳು, ಭಾರತೀಯ ಕಿಸಾನ್ ಸಂಘ, ಅಥಣಿ ಬೆಳೆಯುತ್ತದೆ. ಆ ಒಂದು ಕಾರಣದಿಂದ ಅಥಣಿ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಒಂದು ಸಮಸ್ಯೆ ಪರಿಹರಿಸಲು ಇವತ್ತಿನ ದಿವಸ ಉಪಮುಖ್ಯಮಂತ್ರಿಯಾದ ಲಕ್ಷ್ಮಣ ಸವದಿ ಅವರಿಗೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಹಾಗೂ ಒಂದು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹಾಗೂ ಒಂದು ಆರ್ ಟಿಒ ಆಫೀಸನ್ನು ಆದಷ್ಟು ಬೇಗನೆ ಶೀಘ್ರವಾಗಿ ಮಂಜೂರಾತಿ ಮಾಡಿಸಿಕೊಡಬೇಕೆಂದು ಅವರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಹಾಗೂ ಅದೇ ದಿವಸ ಗಣಪತಿ ದೇವಸ್ಥಾನದಲ್ಲಿ ಒಂದು ಗುದ್ದಲಿ ಪೂಜೆಯ ಸಂದರ್ಭದಲ್ಲಿ ಸಾರ್ವಜನಿಕ ಒಂದು ಕಾರ್ಯಕ್ರಮದಲ್ಲಿ ಅದೇ ದಿವಸ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. ಆ ಒಂದು ಭರವಸೆ ಕೊಟ್ಟು ನನ್ನ ಮುಂದಿನ ದಿನಮಾನದಲ್ಲಿ ಈ ಒಂದು ಕೆಲಸಗಳು ಆಗುತ್ತವೆ ಅಂತ ನನ್ನ ಒಂದು ಭರವಸೆ ಇದೆ. ಧನ್ಯವಾದಗಳು. ಅಶೋಕ್ ದಾನಗಳು, ಭಾರತೀಯ ಕಿಸಾನ್ ಸಂಘ, ಅಥಣಿ.